ನಮಸ್ತೆ, ಮೈತ್ರಿ ಮಂಜುನಾಥ್ ಅಂತ. ಫಸ್ಟ್ ಫಿಲಿಮ್ ನಂದು ಪ್ರೊಡಕ್ಷನ್ ಬಂದ್ಬಿಟ್ಟು ಹಫ್ತಾ ಮೂವಿ ಮಾಡಿ ರಿಲೀಸ್ ಮಾಡಿದ್ದೀರಿ. ಆ ಮೂವಿ ಒಳ್ಳೆ ಸಕ್ಸಸ್ ಕಂಡಿದೆ. ಈಗ ನಂದು ಈ ಮೂವಿ ಬಂದ್ಬಿಟ್ಟು ಎರಡನೇ ಪ್ರೊಡಕ್ಷನ್, ಸೆಕೆಂಡ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಿ. ಸಿ ಪ್ರೊಡಕ್ಷನ್ ಮಾಡೋದು ಸೆಕೆಂಡ್ ಪ್ರೊಡಕ್ಷನ್ ಏನಕ್ಕೆ ಅಂದರೆ ಇದು ತುಂಬ ಒಳ್ಳೆ ಸ್ಕ್ರಿಪ್ಟ್ ಇರೋದ್ರಿಂದ ಈ ಮೂವಿಗೆ ನಾನು ನಿರ್ಮಾಣ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಪ್ಲಸ್ ಇದ್ರ ಜೊತೆಗೆ ನಮ್ಮ ಟೀಮಲ್ಲಿ ಏನು ವರ್ಕರ್ಸ್ ಇದ್ದಾರೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಮ್ ಇದೆ. ಅದರಿಂದಾಗಿ ಇದಕ್ಕೆ ನಿರ್ಮಾಣ ಮಾಡಬೇಕಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿ ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬಜೆಟ್ ಹೇಳಲೇಬೇಕಾ? 3+ 3+. ಸೂಚನ್ ಶೆಟ್ಟಿ ಅವರು ನನಗೆ ಮಿನಿಮಮ್ ಒಂದು 10 ವರ್ಷದಿಂದ ಪರಿಚಯ ಇದ್ದಾರೆ. ಅವರು ಮಾರ್ಕೆಟಿಂಗ್ ಮಾಡ್ತಿದ್ರು ಫಸ್ಟು, ಅಂದರೆ ಈ ಫಿಲಮ್ ಪ್ರೊಡಕ್ಷನ್ಸ್ದು ಮಾರ್ಕೆಟಿಂಗ್ ಮಾಡ್ತಿದ್ರು. ಆಗಲಿಂದ ನಮ್ಮ ಪ್ರೊಡಕ್ಷನ್ಸ್ಗೂ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ನಂತರ ಅವ್ರ ಕನಸು ಏನಿತ್ತು ಅಂದರೆ ಮೊದಲು ಬ್ಯಾಂಗ್ಳೂರ್ಗೆ ಬಂದಾಗ ಅವರು ಏನೋ ಹೀರೋ ಆಗಬೇಕಂತ ತುಂಬ ಟ್ರೈ ಮಾಡಿದ್ರಂತೆ. ಟ್ರೈ ಮಾಡಿದ್ದಾಗ ಕೆಲವೊಂದು ನಾನು ಅವ್ರ ಹತ್ರ ಮಾತಾಡುವಾಗ ಒಂದು ವರ್ತ್ ಅನ್ನಿಸ್ತು, ಯಾಕಂದರೆ ಈಸ್ ಕೇಪಬಲ್ ಅಂತ ಅನ್ನಿಸ್ತು. ಅವರು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ, ಯಾಕಂದರೆ ಬ್ಯಾಂಗ್ಳೂರೆಲ್ಲ ಹ್ಯಾಂಡಲ್ ಮಾಡೋದ್ರಿಂದ ಕುಂದಾಪುರ ಅವರೇ ಒಂದು ಅವ್ರದೇ ಊರಾಗಿರೋದ್ರಿಂದ ಈ ಸಬ್ಜೆಕ್ಟು ಇಲ್ಲಿ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಅದರಿಂದ ಅವ್ರಿಗೆ ಕಂಪ್ಲೀಟ್ ಸಬ್ಜೆಕ್ಟ್ ಇದ್ರ ಬಗ್ಗೆ ಗೊತ್ತಿದ್ದು ಇಲ್ಲಿ ಮಾಡೋದಕ್ಕೆ ಕುಂದಾಪುರೇ ಬೆಸ್ಟ್ ಲೊಕೇಶನ್ ಅಂತ ಚೂಸ್ ಮಾಡಿ ನಾವು ಇಲ್ಲೇ ಕಂಪ್ಲೀಟ್ 30-35 days ಶೂಟ್ ಏನಿದೆ ಅದನ್ನು ಕಂಪ್ಲೀಟ್ ಇಲ್ಲೇ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀರಿ. ಆಮೇಲೆ ಒಳ್ಳೆ ಬಜೆಟಲ್ಲೇ ಮೂವಿ ಮಾಡ್ತಾ ಇದ್ದೀರಿ, ಮತ್ತು ಪ್ರೊಡಕ್ಷನ್ ವೈಸು ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಇದರಲ್ಲಿ ಎಲ್ಲ ಕೋ ಆ್ಯಕ್ಟ್ರಸ್ ಬಂದ್ಬಿಟ್ಟು ಎಲ್ಲ ನೋನ್ ಫೇಸಸ್ಸೇ ಇರುತ್ತೆ. ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು ಸಿನಿಮಾ ಅಂದರೆ ಎಲ್ಲ ಹೊಸಬ್ರು ಬಂದರೆ ರನ್ ಆಗಲ್ಲ ಅಂತಾರೆ, ಬಟ್ ಅದೆಲ್ಲ ಕಾನ್ಸೆಪ್ಟ್ ತಪ್ಪು. ಒಳ್ಳೆ ಕತೆ, ಒಳ್ಳೆ ಸಬ್ಜೆಕ್ಟ್ ಮಾಡಿದ್ರೆ ಎಂಥ ಫಿಲಮ್ ಆಗಲಿ ಎಂಥ ಪ್ರೊಡಕ್ಷನಿಂದ ಬಂದಿರಲಿ ಒಳ್ಳೆ ರೀಚ್ ಆಗುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ, ಅದೇ ಬೇಕಾಗಿರೋದು. ಪ್ರೊಡಕ್ಷನ್ ಮಾಡೋದು ದೊಡ್ಡದಲ್ಲ, ಒಳ್ಳೆ ಮೂವಿನ ಜನದ ಮುಂದೆ ತಂದುಬಿಟ್ರೆ ಅವ್ರಾಗವ್ರು ನೋಡ್ತಾರೆ, ಇಷ್ಟಪಡ್ತಾರೆ, ಪ್ರೊಡಕ್ಷನು ನಿಲ್ಲುತ್ತೆ, ಡೈರೆಕ್ಟ್ರು ಗೆಲ್ತಾರೆ, ಮತ್ತು ಅದ್ರ ಜೊತೆಲಿರೋ ಆ್ಯಕ್ಟ್ರಸ್ಗೂ ಒಳ್ಳೆ ಒಂದು ಚಾನ್ಸ್ ಸಿಗುತ್ತೆ, ಮುಂದಕ್ಕೂ ಬೇರೆ ಫಿಲಮ್ಸ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಅಷ್ಟೇ.